ವಿಧಾನಸಭೆ ಬೇಕು, ಮತ್ತೆ ಇಲ್ಲಿ ಹಾದಿ ಬೀದಿ ಮಾಡೋಕ್ಕಾಗುತ್ತೆ, ಮತ್ತೆ ಗ್ರಾಮ ಪಂಚಾಯತಿಗಳು ಬೇಕು, ಎಲ್ಲ ಎಲ್ಲವೂ ಬೇಕಲ್ಲ ಅವ್ಕ. ಅದಕ್ಕಾಗಿ ಮಾಡ್ತಾರೆ ಎಲ್ಲವರು, ಎಲ್ಲವನ್ನೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಏನು ನಮಗೆ ಅಜೆಂಡಾ ಇರ್ತದೆ ಅಜೆಂಡಾ ಪ್ರಕಾರ ಮಾಡ್ಕೊಂತ ಹೋಗುತ್ತೆ. ಹಂಗಾಗಿ ಹೆಚ್ಚಿನ ಕೆಲಸವನ್ನು ರೈತರ ಪರವಾಗಿ ಕೆಲಸ ಮಾಡ್ತೀವಿ. ಅದನ್ನ ಬಿಟ್ಟರೆ ಅವ್ರು ಬರೀ ಬಾಯಿ ಮಾತು, ಮೋದಿ ಏನು ಮಾಡಿದ, ಅವ್ರು ಏನು ಮಾಡಿದ, ಇವ್ರು ಏನು ಮಾಡಿದ, ಇವ್ರು ಏನು ಮಾಡಿದ ಅನ್ನೋದು ಗೊತ್ತಿಲ್ಲ ಪಾಪ. ಬರೀ ಬಾಯಿ ಮಾತು, ಪೋಸ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಮುಂಜಾನೆದ್ದು ಕೂಡ ಅದೊಂದು ಮಾಡಿದ್ರು, ಅದನ್ನ ಬಿಟ್ಟರೆ ಎಳ್ಳಷ್ಟು ಅಭಿವೃದ್ಧಿ ಪರ ಕಾಳಜಿ ಇರತಕ್ಕಂಥ ಶಾಸಕ ಯಾರಿದ್ರು ಅಬ್ರೆಗೊಂಡ. ಸರ್, ನಿಮ್ಮ ಪ್ರಕಾರ ಈ ಕೃಷ್ಣ ವಿಸ್ಕಿನ್ ಯೋಜನೆ ಈಗ ರೈತರಿಗೆ ನೀರು ಎಷ್ಟು ದಿನದ ಒಳಗಾಗಿ ಮುಟ್ಬೋದು? ಕೆಲಸ ನಡೆದಿದೆ, ಇಷ್ಟು ದಿವಸ ಅಂತ ಟೈಮಿಂಗ್ ಬಾಂಡ್ ಏನಿಲ್ಲ ಅದಕ್ಕೆ, ಯಾಕಂದ್ರೆ ಅನಿವಾರ್ಯ ಮಾಡಲೇಬೇಕು, ಭಾಳ ತ್ವರಿತಗತಿಯಲ್ಲಿ ಮಾಡಕ್ಕೆ. ಕರೆಕ್ಟ್ ಅಲ್ಲ, ಶಾಸಕರು ಏನಂತಾರೆ ಮುನ್ನ 3 ವರ್ಷ ಆದರೂ ಆಗೋಲ್ಲ ಅದನ್ನ. ಕರೆಕ್ಟ್ ರೀ, ಈಗ ಕೋವಿಡ್ ಪರಿಸ್ಥಿತಿ ಯಾರು ಬರ್ತದೆ ನಿರೀಕ್ಷೆ ಮಾಡ್ತೀವಿ, ದುಡ್ಡು ಬೇಕಲ್ಲ ಅದಕ್ಕೆ. ಆದಷ್ಟು ಅದಕ್ಕೆ ಏನು ಮಾಡಿಸೋಕ್ಕೂ ಒಂದು ಪ್ರಯತ್ನ, ಅವ್ರ ಮೇಲೆ ಒತ್ತಡ ಏರಿ ಸಾಧ್ಯ ಆದಷ್ಟು ಕೆಲಸ ಮಾಡಿಸೋಕೆ ನೋಡ್ತೀವಿ. ಇನ್ನೊಂದು 5 ವರ್ಷ ಇದ್ದು ಬಗ್ಗೆ ಇಚ್ಛಾಶಕ್ತಿ ಇಲ್ಲ ಅವರಿಗೆ. ಕಳೆದ ಬಾರಿ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಏನಾದ್ರ ಬಗ್ಗೆ ಎಳ್ಳಷ್ಟು ಅದ್ರ ಬಗ್ಗೆ ಅವರು ಪ್ರಯತ್ನ ಮಾಡಲಿಲ್ಲ. ಅವ್ರ ಸರ್ಕಾರ ಇದ್ದ ಹೊತ್ತಿನಾಗ ಮೊನ್ನೆ ಇವ್ರು ಇದಾದ ಶಾಸಕರಾಗಿ ಬಂದ ಮೇಲೆ ಕೂಡ ಅದ್ರ ಬಗ್ಗೆ ಕಾಳಜಿ ವಹಿಸಲಿಲ್ಲ ಅವರು. ಬಟ್ ಈಗ ಯಡಿಯೂರಪ್ಪ ಬಂದ ಮೇಲೆ ಇದೇ ನಾವು ಮಾಡಿದ್ವಿ ಅಂತೇಳಿ ರೈತರ ಪರಿರತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತ ಮಾಡಕತ್ತಿದ್ದೀವಿ. ಎಂ ಪಿ ಅವರು ಮತ್ತು ಮೊನ್ನೆ ಯಲಬುರ್ಗ ಶಾಸಕರಿರ್ಬೋದು, ಪರಣರ್ ಇರ್ಬೋದು, ದಡಸ್ಕು, ನಾನು ಎಲ್ಲರೂ ಸೇರಿ ಒತ್ತಡ ಮಾಡಿ ಈ ಕೆಲಸ ಪ್ರಾರಂಭ ಮಾಡಕತ್ತಿದ್ದೀವಿ. ಅವ್ರು ಮೊನ್ನೆ ಹೇಳಿದ್ದೆ ನಿನ್ನೆ ಹೇಳಿದ್ದೆ, ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ, ಬರಗಲ್ಲ ಅಂತ ಈ ಕೆಲಸ ಮೊದಲೇ ಮಾಡಿದ್ರಪ್ಪ ಅಂತಂದ್ರೆ ಹೋಗ್ಸತಿ ಮಾಡಿಸಿದ್ದು ಎಲ್ಲ ಆಗಿಬಿಡ್ತಿತ್ತು. ಬಟ್ ಈ ಮುಂದುವರತ್ರ ಅಂದ್ರೆ ಅದ್ರ ಬಗ್ಗೆನೂ ಕೂಡ ಅವ್ರಿಗೆ ಕಾಳಜಿ ಇಲ್ಲ. ಅವ್ರಿಗೆ ಏನು ಬಟ್ಟರೆ ರಾಜಕಾರಣ ಮಾಡೋಕ್ಕಷ್ಟ, ಸುಮ್ಮನೆ ಸುದ್ದಿ ಕೊಡ್ಬೇಕಷ್ಟ, ಹೋದ್ರೆ ರಾಜಕಾರಣಿ ಅಂತಂದ್ರೆ 19 ಇರತ್ತೆ ಅಲ್ಲ ಸರ್. ಅದು ಬಿಟ್ಟು ಬೇರೆ ಏನಾಗ್ತದೆ? ಈಗ ಬೇರೆ ಇಚ್ಛಾಶಕ್ತಿ ನಮ್ಮ ಕೃಷಿ ಅಭಿವೃದ್ಧಿ ಬಗ್ಗೆ ಎಳ್ಳಷ್ಟು ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ. ಹೆಂಗ ಇಲೆಕ್ಷನ್ ಆಗಿ ಹೆಂಗೆ ಮಾಡೋಕು ನಂಗೆ ಗೊತ್ತಾಯ್ತು ಅಂತ ತಿಳ್ಕೊಂಡ್ರೆ ಅಷ್ಟೇ, ಅದನ್ನ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಶಾಸಕ ಬಯ್ಯಾಪುರ ವಿರುದ್ಧ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ಅಮರೇಗೌಡ ಪಾಟೀಲ್ ಅದು ಬರೀ ಪೋಸ್ಟ್ ಕೊಡುವುದು ಬಿಟ್ರೆ ಬರೀ ಬಾಯಿ ಮಾತು ಮಾತ್ರ, ಮತ್ತು ಮೋದಿ ಅವರನ್ನ ಟೀಕೆ ಮಾಡುವುದೇ ಅವರ ಕೆಲಸ ಎಂದು ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ರು ಆರೋಪಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು, ಪುರಸಭಾಧ್ಯಕ್ಷ ಜಿ ಕೆ ಹಿರೇಮಠ್, ಬಿಜೆಪಿ ಮುಖಂಡರಾದ ಶಶಿಧರ್ ಕವಲಿ, ಅಮರೇಗೌಡ ಜಾಲಿಹಳ, ಚಂದ್ರಕಾಂತ್ ವಡಿಗೇರಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು.